ನಿರೂಪಕರು ಆಗಿರುವಂತಹ ದೀಕ್ಷಿತ್ ಅಂಡಿಂಜೆ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ವೇಣೂರಿನವರೇ ಆಗಿರುವಂತಹ ನೀವು, ನಿಮ್ಗೆ ಎಷ್ಟು ಸ್ಪೆಷಲ್ ಸರ್ ಮಹಾಮಸ್ತಕಾಭಿಷೇಕ? ತುಂಬಾ ಸ್ಪೆಷಲ್ ಇದು ನಮ್ಗೆ. ಯಾಕಂತ ಹೇಳಿದ್ರೆ ಇದು 12 ವರ್ಷಕ್ಕೊಮ್ಮೆ ಆಗಿದೆ. ನಾವು ಇನ್ನು ಕಾಯ್ಬೇಕು, 12 ವರ್ಷ ಕಾಯ್ಬೇಕು. ಆಕ್ಚುಲಿ ಇವತ್ತು ತುಂಬಾ ಬೇಸರ ಆಗ್ತಿದೆ, ನಾಳೆ ಒಂದು ದಿನ ಇರೋದಿಲ್ಲ. ತುಂಬಾ ಖುಷಿ ಆಗುತ್ತೆ ನಮ್ಮ ವೇಣೂರಲ್ಲಿ ಒಂದು ಇಷ್ಟು ದೊಡ್ಡ ಒಂದು ಜಾತ್ರೆ ಆಗುವಂತ ಅಭಿಷೇಕ ಮಾತ್ರ. ಹೋದ ವರ್ಷ ಬ್ರಹ್ಮ ಕಲಶ ಇತ್ತು, ಅದು ಬಿಟ್ರೆ ಈ ವರ್ಷ ಇದು. ಹೋದ ವರ್ಷ ಒಂದು ಇತ್ತು ನಮ್ಗೆ ಬ್ರಹ್ಮ ಕಲಶ, ಮುಗಿಯುವಷ್ಟರಲ್ಲಿ ಇನ್ನು ಅಭಿಷೇಕ ಇದೆ ಅಂತ. ಇನ್ನು ನಾಳೆ ಮುಗಿಯುತ್ತದೆ, ಇಲ್ಲಿ ಏನಿಲ್ಲ. ಇನ್ನು 11 ವರ್ಷ ಕಾಯ್ಬೇಕಂತಲ್ಲ, 12 ವರ್ಷ ಕಾಯ್ಬೇಕು ಅದೇ ಅಂತ. ಬಟ್ ತುಂಬಾ ಖುಷಿ ಆಗ್ತದೆ, ಸ್ವಲ್ಪ ಸೆಕೆ ಕೂಡ ಆಗ್ತದೆ. ಇಷ್ಟೊಂದು ಜನ ಸೇರಿದ್ದಾರೆ ಅಲ್ವಾ ಸರ್ ನಿಮ್ಮ ಊರಿಗೆ, ಎಷ್ಟು ತುಂಬಾ ಸ್ಪೆಷಲ್? ತುಂಬಾ ಸ್ಪೆಷಲ್. ತುಂಬಾ ಸ್ಪೆಷಲ್ ಅಂದ್ರೆ ಕೇವಲ ಇದು ವೇಣೂರ್ ಮಾತ್ರ ಅಲ್ಲ, ಇನ್ನೊಂದು ಸ್ಪೆಷಲ್ ಏನಂತ ಕೇಳಿದ್ರೆ 4 ಮಾತ್ರ ಇದು ಬಾಹುಬಲಿ ಮೂರ್ತಿ ಇರೋದು. ಒಂದು ಶ್ರವಣಬೆಳಗೊಳ, ಕಾರ್ಕಳ ಮತ್ತೆ ಧರ್ಮಸ್ಥಳ ಮತ್ತೆ ಇಲ್ಲಿ ಎಲ್ಲ ಕಡೆಯಿಂದ ಬಂದಿದೆ, ಆಲ್ ಓವರ್ ಇಂಡಿಯಾದಿಂದ ಬಂದಿದ್ದಾರೆ. ಎಷ್ಟು ಒಂದು ವಾರಕ್ಕಿಂತ ಮುಂಚೆನೆ ಬಂದು ಇಲ್ಲಿ ಸ್ಟೇ ಎಲ್ಲ ಆಗಿದ್ದಾರೆ. ಎಲ್ಲ ಲಾಡ್ಜಿಂಗ್ ಎಲ್ಲ ಬುಕ್ ಆಗಿದೆ, ಎಲ್ಲ ಫುಲ್ ಆಗಿದೆ ವೇಣೂರಲ್ಲಿ. ಎಲ್ಲ ಕಡೆ ಫುಲ್ ಟ್ರಾಫಿಕ್ ಜಾಮ್, ವೇಣೂರ್ ಫುಲ್ ಈಗ ರಶ್ ಆಗಿದೆ, ವಿಜೃಂಭಣೆಯಿಂದ ನಡೀತಾ ಇದೆ. ವ್ಯವಸ್ಥಿತವಾಗಿ ಪಾರ್ಕಿಂಗ್ ಕೂಡ, ಪಾರ್ಕಿಂಗ್ ವ್ಯವಸ್ಥಿತವಾಗಿ ನಡೀತಾ ಇದೆ. ಮತ್ತೊಂದು ಸ್ಪೆಷಲ್ ಏನಪ್ಪಾ ಅಂತ ಕೇಳಿದ್ರೆ, ವೇಣೂರಿ ಬಾಹುಬಲಿ ಅಭಿಷೇಕದಲ್ಲಿ ಸ್ಪೆಷಲ್ ಏನಪ್ಪಾ ಅಂತ ಕೇಳಿದ್ರೆ, ನೀವು ಊಟಕ್ಕೆ ಹೋದ್ರೆ ಫಲಾರಕ್ಕೆ ಏನಾದ್ರು ಹೋದ್ರೆ ಅಲ್ಲಿ ಒಂದು ವೇಸ್ಟ್ ಮಾಡಕ್ಕಿಲ್ಲ, ಅನ್ನ ಬಿಸಾಡ್ಲಿಕ್ಕಿಲ್ಲ, ಎಷ್ಟು ಬೇಕು ಅಷ್ಟೇ ತಗೋಬೇಕು. ಅದೊಂದು ಒಳ್ಳೆ ಯೋಚನೆ ಮಾಡಿ ಆ ಒಂದು ವ್ಯವಸ್ಥೆಯನ್ನು ಮಾಡಿದ್ರೆ ಅದು ತುಂಬಾ ಖುಷಿ ಕೊಡ್ತೀವಿ ಅಲ್ರಿ. ಅಲ್ಲಿ ವೇಸ್ಟೇಜ್ ನೋಡಿದ್ರೆ ಕೇವಲ ಒಂದು ಸಿಪ್ಪೆ ಮಾತ್ರ ಸಿಗ್ತಾ ಇದೆ ವೇಸ್ಟೇಜ್ ಅಲ್ಲಿ, ಬೇರೆ ಏನು ಕೂಡ ಸಿಗ್ತಾ ಇಲ್ಲ. ಏನು ವೇಸ್ಟ್ ಆಗ್ತಿಲ್ಲ, ಒಳ್ಳೆ ಕಾನ್ಸೆಪ್ಟ್ ಇದು ಎಲ್ಲ ಕಡೆ ಆಗ್ಬೇಕು. ಹಾಗಾಗಿ ಫುಡ್ ಉಳಿಯುತ್ತೆ ಅಲ್ಲ, ವೇಸ್ಟ್ ಆಗ್ತದೆ. ಹೌದು, ಫುಡ್ ಉಳಿತಾ ಇದೆ, ವೇಸ್ಟ್ ಆಗಿ ಎಷ್ಟು ಬೇಕು ಅಷ್ಟೇ ತಗೋತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಯು ಪ್ಲಸ್ ನಲ್ಲಿ ನೋಡ್ತಿರೋ ಎಲ್ಲ ವೀಕ್ಷಕರಿಗೂ ಕೂಡ ಥ್ಯಾಂಕ್ ಯು.